ಹಂಗೆ 200 ರೂಪಾಯಿ ತಗೊಂಡು ಒಂದು ಸಂಸಾರ ನಡೆಸ್ತಾನ ಅಥವಾ ಮಕ್ಕಳು ಓದಿಸ್ತಾನ? ಮಾಮೂಲಿ ತರ ಬೇರೆ ತರ ಮನುಷ್ಯರ ಅಲ್ವಾ ಚಾಲಕರು, ಅವ್ರಿಗಿರೋ ಎಕ್ಸ್ಪೆಂಡಿಚರ್ ಯಾರು ಅರ್ಥನೇ ಮಾಡ್ಕೊಂತ ಇಲ್ವಲ್ಲ. ಹಿಂಗೆ ಆಗ್ಬಿಟ್ರೆ ನಾವು ಯಾರು ಇರೋಕ್ಕಾಗಲ್ಲ ಮೇಡಮ್, ಪೂರ್ತಿ ನೆಲ ಕಚ್ಚಿಬಿಡ್ತಾರೆ, ಎದ್ದೊಳ್ಳೋದೇ ಇಲ್ಲ ಡ್ರೈವರ್ಸು. ಸರ್ಕಾರದಿಂದ ನಮ್ಗೆ ಏನು ಸೌಲಭ್ಯ ಸಿಗ್ತಾ ಇಲ್ಲ. ನೆಕ್ಸ್ಟ್ ಈ ತರ ಲಾಕ್ಡೌನ್ ಏನೋ ಸ್ಟಾರ್ಟ್ ಆಗೋಯ್ತು ಅಂತಂದ್ರೆ ಸೊ ಅಗೇನ್ ಸುಸೈಡ್ಸ್. ಈಗ ನಮ್ಗೆ ಕಾಂತಿರೋದ ಒಂದು, ತುಂಬ ಜನ ಎಷ್ಟೋ ಜನ ಸುಸೈಡ್ಗಳು ಮಾಡ್ಕೊಂಡ್ರೆ ತುಂಬ ಜನ ಎಲ್ಲ ಊರುಗಳು ಬಿಟ್ಟು ಗಾಡಿಗಳು ಮಾರಿ ಎಲ್ಲ ಊರ್ ಕಡೆ ಹೋಗ್ಬಿಟ್ಟಿದ್ವಿ. ಇನ್ನೊಂದು 3,000 ಉಳಿದಿರುತ್ತೆ, EMI ಕಟ್ಟೋದು ಇಲ್ಲ ನಾವು ಸಂಸಾರ ನಡೆಸೋದು, ಮಕ್ಕಳು ಫೀಸ್ ಕಟ್ಟೋದು, ಮನೆಯೂ ಕಳ್ಳಿ ನಾವು ಮಾಡಿ ಮೂರತ್ತು ನಾವು ಇಲ್ಲೇ ಸಾಯ್ತಾ ಇದ್ದೀವಿ, ಕಂಟ್ರೋಲ್ ಮಾಡ್ರಂತ ನಮ್ಮ ಕಳ್ಳಂತ ಆಗಲ್ಲ. ಏನು ಇದಕ್ಕೆಲ್ಲ ಸರ್ಕಾರನೇ ಜವಾಬ್ದಾರಿ ಒದಗಬೇಕಾಗುತ್ತೆ ಅಷ್ಟೇ. 1 kg ಜೀನಿ ಕುಡಿಯೋದ್ರಲ್ಲಿ BP ಶುಗರ್ ಕಂಟ್ರೋಲಿಗೆ ಬರುತ್ತೆ. ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ನಿಮ್ಮ ಸಮೀಪದ ಅಂಗಡಿಗಳಲ್ಲಿ ಲಭ್ಯ. ಎಲ್ರಿಗೂ ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ರಚನಾ ರಮೇಶ್. ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಒಬ್ಬ ಕ್ಯಾಬ್ ಡ್ರೈವರ್ ಪ್ರತಾಪ್ ಅನ್ನೋರು ಆತ್ಮಹತ್ಯೆನ ಮಾಡ್ಕೊಳ್ತಾರೆ. ಇದರಿಂದ ಇರುವಂತಹ ಕಾರಣ ಏನು ಅಂತ ನೋಡೋದಾದ್ರೆ ಕ್ಯಾಬ್ ಡ್ರೈವರ್ಗಳಿಗೆ ಆಗ್ತಾ ಇರುವಂತಹ ಕಷ್ಟ. ಹೌದು, ಕೊರೋನಾ ಟೈಮಲ್ಲಿ ಕ್ಯಾಬ್ ಡ್ರೈವರ್ಗಳಿಗೆ ಹಲವಾರು ಕಷ್ಟಗಳನ್ನ ಎದುರಿಸ್ತಾ ಇದ್ದಾರೆ. ಇವಾಗ ನಮ್ಮ ಜೊತೆ ಹಲವಾರು ಕ್ಯಾಬ್ ಡ್ರೈವರ್ಗಳಿದ್ದಾರೆ, ಅವ್ರಿಗೆ ಆಗ್ತಾ ಇರುವಂತಹ ಕಷ್ಟಗಳು ಏನು ಅಂತ ಕೇಳೋಣ ಬನ್ನಿ. ಹಾಂ ಸರ್, ಇವಾಗ ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು, ಪ್ರತಾಪ್ ಅನ್ನೋರು ತೀರ್ಕೊಂಡ್ರು, ಅಂದರೆ ಅವರಿಗೆ ಕ್ಯಾಬಿಗೆ ಬಾಡಿಗೆಗಳು ಸಿಗ್ತಾ ಇರಲಿಲ್ಲ ಒಂದು ಏರ್ಪೋರ್ಟ್ ರೋಡಲ್ಲಿ, ಒಂದು ಕಾರಣಗಳನ್ನ ಕೊಟ್ಟು ತಿಳ್ಕೊಂಡ್ರು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಮೇಡಮ್, ಇದು ಮುಂಚೆಗೇ ಸೊ ಒಂದು ರೇಟ್ನ ನಿಗದಿ ಮಾಡಿದರು, ಸೊ ಆ ರೇಟ್ನ ಅವ್ರಿಗೆ ಕ್ಯಾಬ್ ಡ್ರೈವರ್ಸ್ಗೆ ಯಾರಿಗೂ ಕೊಟ್ಟಿಲ್ಲ. ಸೊ ಅದರಿಂದ ಅವರು ಮನನೊಂದು ಆತ್ಮಹತ್ಯೆಗಳು ಮಾಡ್ಕೊತಾ ಇದ್ದಾರೆ. ಅವರೊಬ್ಬರೇ ಅಲ್ಲ, ಈಗ ಅವ್ರು ಬಂದಿರೋದು ಲೈವಲ್ಲಿ ಬಂದಿದ್ದಾರೆ, ಸೊ ಅಲ್ಲಿ ಏರ್ಪೋರ್ಟ್ ಆಗಿದೆ ಗೊತ್ತಾಗಿದೆ. ಅದಕ್ಕಿಂತ ಹಿಂದೆ ಎಷ್ಟು ಜನ ಆತ್ಮಹತ್ಯೆಗಳು ಮಾಡ್ಕೊಂಡಿರುತ್ತೆ ಕೌಂಟ್ಲೆಸ್, ಇದು ತುಂಬ ಜನ ಆತ್ಮಹತ್ಯೆಗಳು ಮಾಡ್ಕೊಂಡಿದ್ದಾರೆ, ಬಟ್ ಅದೊಂದು ಮಾತ್ರ ಲೈವಾಗಿ ಬಂದಿದೆ. ಸೊ ಈಗ ಎಲ್ಲ ಮೀಡಿಯಾದವರು ಒಂದು ಹಬ್ಬಿಸ್ತಾವ್ರೆ. ಅದ್ರ ಹಿಂದೆ ಮಾತ್ರ ತುಂಬ ಜನ ಡ್ರೈವರ್ಸು ಆತ್ಮಹತ್ಯೆಗಳು ಮಾಡ್ಕೊಂಡಿದ್ದಾರೆ, ಚಾಲಕರೆಲ್ಲ ತುಂಬ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಎಷ್ಟು ಸಾಲಗಳು ಮಾಡ್ಕೊಂಡಿದ್ದಾರೆ, EMIಗಳು ಕಟ್ಟಿಲ್ಲ, ತುಂಬ ಜನ EMIಗಳು ಕಟ್ಟದಲ್ಲೇ ಸಾಲಗಳು ಮಾಡಿಕೊಂಡು ಆತ್ಮಹತ್ಯೆಗಳು ಮಾಡ್ಕೊತಾರೆ. ಅವ್ರ ಹೆಂಡತಿ ಮಕ್ಕಳು ಸಾಕಾಗ್ತಾ ಇಲ್ಲ, ಸ್ಕೂಲ್ ಫೀಸ್ಗಳು ಕಟ್ಟಕ್ಕಾಗ್ತಾಯಿಲ್ಲ, ತುಂಬ ಜನ ಡ್ರೈವರ್ ಇದೇ ಪ್ರಾಬ್ಲಮ್ಸು. ಹೇಳ್ಕೊತಾ ಇಲ್ಲ ಅಷ್ಟೇ, ಸ್ವಲ್ಪ ಜನ ಹೇಳ್ಕೊತಾರೆ, ಸ್ವಲ್ಪ ಜನ ಹೇಳ್ಕೊತಾ ಇಲ್ಲ. ಸೊ ಓಲಾ ಊಬರ್ಗೆ ಏನಾಗಿದೆ ಅಂತಂದರೆ, ಒಂದು ನಿಗದಿ ಪಡಿಸಿದ್ದಾರೆ ದರ, ಅದು ಕಮಿಷನ್ ಹಿಡ್ಕೊಂಡು ಡ್ರೈವರ್ಸ್ಗೆ ಹಾಕ್ತಿರೋದು ಅಮೌಂಟ್ಗಳು ನೋಡಿದ್ರೆ ನಮಗೆ ಹೊಟ್ಟೆ ಉರಿಯುತ್ತೆ. ಆ ಥರ ಎಲ್ಲ ಮಾಡೋದ್ರಿಂದ ತುಂಬ ಜನ ಡ್ರೈವರ್ ಮನನೊಂದು ಸೊ ಆತ್ಮಹತ್ಯೆಗಳೆಲ್ಲ ಮಾಡ್ಕೊತಾರೆ. ಇವಾಗ ನೀವು ಹೇಳಿದ್ರೆ ಈಗ ಹಣವನ್ನು ನಿಗದಿ ಮಾಡಿದ್ದಾರೆ ಬಟ್ ಅದು ಸಿಗ್ತಾ ಇಲ್ಲ ಅಂತ, ಇದ್ರ ವಿರುದ್ಧ ಸರ್ಕಾರಗಳು ಯಾವುದೇ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ ಅಂತ ನಿಮ್ಗೆ ಅನಿಸುತ್ತೆ? ಯಾವ ಥರ ಅಥವಾ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಬೇಕು ಸರ್ಕಾರ? ಮೇಡಮ್, ಇದು ಬಂದ್ಬಿಟ್ಟು ಅದು ಏನು ಇಂಪ್ಲಿಮೆಂಟ್ ಮಾಡಿದಾರೋ, ಸೊ ಅದನ್ನು ಇಮಿಡಿಯೇಟಾಗಿ ಡ್ರೈವರ್ಗೆ ಪ್ರೊಡ್ಯೂಸ್ ಮಾಡಿಬಿಟ್ಟು ಇಷ್ಟಿಷ್ಟಿದೆ ಅಂತ ಹೇಳ್ಬಿಟ್ಟು ಮಾಡಿಕೊಟ್ರೆ ಅದಾಗುತ್ತೆ. ಅದ್ರ ಬದಲು ಓಲಾ ಓಬರ್ನೇ ನಿಷೇಧ ಮಾಡಿಬಿಟ್ಟು ಸೊ ಒಂದು ಸರ್ಕಾರನೇ ಒಂದು ಆ್ಯಪ್ ರೆಡಿ ಮಾಡಿಬಿಟ್ಟು ಇಲ್ಲಿರೋ ನಮ್ಮ ಕರ್ನಾಟಕ ಜನ ಏನು ಡ್ರೈವರ್ಸ್ ಇದ್ದಾರೋ, ಆ ಡ್ರೈವರ್ಸೇ ನೀವು ಎಲ್ಲ ಡ್ರೈವರ್ಸು ಆಗಲಿ, ಅವ್ರಿಗೆ ಒಂದು ಸರ್ಕಾರನೇ ಒಂದು ಆ್ಯಪ್ ರೆಡಿ ಮಾಡಿಬಿಟ್ಟು ಇಂತಿಷ್ಟು ದರ ನಿಮಗಿದೆ, ಇಷ್ಟು ಡೀಸೆಲ್ ಪ್ರೈಸ್ಗೆ ಇಷ್ಟು ಬರ್ತಾ ಇದೆ ಅಮೌಂಟು, ಇಷ್ಟು ನಿಮಗೆ ಕೊಡ್ತಾ ಇದ್ದೀವಿ, ಇಷ್ಟು ಟ್ಯಾಕ್ಸ್ ಕೊಟ್ಟು ತೊಗೊಳ್ತಾ ಇದ್ದೀವಿ ನಾವು ಅಂತ ಹೇಳ್ಬಿಟ್ಟು ಒಂದು ಸರ್ಕಾರನೇ ನಿಗದಿ ಮಾಡಿ ಮಾಡಿಕೊಟ್ಬಿಟ್ರೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ. ಮತ್ತೆ ಸರ್ಕಾರ ಈಗ ಲಾಕ್ಡೌನ್ ಆದ್ಮೇಲೆ ಎಲ್ಲ ಕ್ಯಾಬ್ ಡ್ರೈವರ್ಗಳಿಗೆ ಒಂದು 5,000 ದುಡ್ಡನ್ನು ಅಂತ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು, ಅದು ಎಷ್ಟು ಜನಕ್ಕೆ ಸಿಕ್ಕಿದೆ? ಸೊ ಅದ್ರ ಬಗ್ಗೆ ನಾವು ಏನು ಮಾಡಬೇಕು ಅಂತಂದ್ರೆ, ಈಗ 4+1 ವೆಹಿಕಲ್ಸ್ಗೆ ಮತ್ತು ಆಟೋ ಡ್ರೈವರ್ಸ್ಗೆ ಮಾತ್ರ ಅದು ಸಿಕ್ಕಿದೆ, ಅದರಲ್ಲೂ ಒಂದು 50% ಡ್ರೈವರ್ಸ್ಗೂ ಸಿಕ್ಕಿಲ್ಲ. ಸೊ MEV ಏನಿದೆಯೋ, SUV MEV ಏನಿದವೋ ಆ ಡ್ರೈವರ್ಸ್ಗೆ ಯಾರಿಗೂ ಸಿಕ್ಕಿಲ್ಲ 5,000. ಬಟ್ ಒಂದು ಬಂದು ಈಗ ಒಬ್ಬ ಡ್ರೈವರ್ ಬಂದು ಬ್ಯಾಡ್ಜ್ ಇರೋರಿಗೆ 5,000 ಕೊಡ್ತೀವಿ ಅಂತ ಹೇಳಿದರು ಅವರು. ಈಗ ಈ ಡ್ರೈವರು MEV ಓಡಿಸ್ತಾನೆ, ಸೊ ನೆಕ್ಸ್ಟ್ ಒಂದು ತಿಂಗಳಾದ್ಮೇಲೆ ಬಂದ್ಬಿಟ್ಟು ಅವನಿಗೆ ಅಲ್ಲಿ ಸ್ಯಾಲ್ರಿ ಸಾಕಾಗಲ್ಲ, ಏನೋ ಸಮಥಿಂಗ್ ಏನೋ ಇರ್ತದೆ, ಬಂದ್ಬಿಟ್ಟು ಚಿಕ್ಕ ಗಾಡಿ ಓಡಿಸ್ತಾನೆ, ಸಡನ್ ಗಾಡಿಗಳು ಓಡಿಸ್ತಾರೆ, ಆವಾಗ ಮೂಮೆಂಟಲ್ಲಿ ಸಡನ್ ಗಾಡಿ ಸಿಕ್ಕಿದೆ, MEV ಸಿಕ್ಕಿಲ್ಲ, ಈ ಥರ ಎಲ್ಲ ಪ್ರಾಬ್ಲಮ್ಸು ಜಾಸ್ತಿ ಆಗಿದೆ. ಸೊ ಸಿಕ್ಕಿಲ್ಲ ಮೇಡಮ್, ಎಲ್ಲ ಡ್ರೈವರ್ಸ್ಗೂ ಸಿಕ್ಕಿಲ್ಲ, ಅದು 5,000 ಸಿಕ್ಕಿಲ್ಲ ಅದು. ಮತ್ತು ಇಷ್ಟೆಲ್ಲ ಕಷ್ಟಗಳ ನಡುವೆ ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಏರಿಕೆ ಆಗಿದೆ, ಅವ್ರಿಗೆ ಸಿಗ್ತಾ ಇರುವಂತಹ ಕ್ಯಾಬ್ ಡ್ರೈವರ್ಗಳಿಗೆ ಎಷ್ಟು ಕಡಿಮೆ ಬಾಡಿಗೆ ಸಿಗ್ತಾ ಇರುತ್ತೆ, ಆ ಬಾಡಿಗೆನೆಲ್ಲ ಅವ್ರು ಪೆಟ್ರೋಲ್ ಡೀಸೆಲ್ಗೆ ಸುರಿಯುವಂಥ ಪರಿಸ್ಥಿತಿ ಬಂದಿದೆ. 100% ಇವಾಗಿನಿರ ಸಿಚುಯೇಷನಲ್ಲಿ ಸೊ ಡೀಸೆಲ್ಲು ಪೆಟ್ರೋಲ್ ಜಲ ಜಾಸ್ತಿ ಆಗಿರೋದ್ರಿಂದ ಸೊ ಅವ್ರಿಗೆ ಸಿಗ್ತಿರೋ ಟ್ರಿಪ್ಸ್ ಕೂಡ ಸಿಗ್ತಾ ಇಲ್ಲ, ಲೆಸ್ ದೆನ್ ಟ್ರಿಪ್ಸ್ ಸಿಗ್ತಾ ಇರೋದು ಅವ್ರಿಗೆ. ಏಕೆಂದರೆ ನೀವೇ ನೋಡ್ತಾ ಇರೋ ಪರ್ ಡೇ ಅವರು ಮೊದಲು ಬಿಫೋರ್ ಲಾಕ್ಡೌನಲ್ಲಿ ಒಬ್ಬ ಓಲಾ ಓಬರ್ ಚಾಲಕ 2,000 ರೂಪಾಯಿ ದುಡಿತಾ ಇದ್ದ, ಸೊ ಇವಾಗ 1,000 ರೂಪಾಯಿ ದುಡಿತಾವನೆ, 1,000 ರೂಪಾಯಿಗೆ ಅವನು ಮಿನಿಮಮ್ 800 ರೂಪಾಯಿ ಡೀಸೆಲ್ ಪೆಟ್ರೋಲ್ ಆಗ್ತಾ ಇದ್ದಾನೆ. ಅದಕ್ಕೆ ಹಂಗೆ 200 ರೂಪಾಯಿ ತೊಗೊಂಡು ಅವ್ನು ಸಂಸಾರ ನಡೆಸ್ತಾನ ಅಥವಾ ಮಕ್ಕಳನ್ನ ಓದಿಸ್ತಾನ? ಅವ್ನಿಗೆ ಏನು ಎಕ್ಸ್ಪೆಂಡಿಚರ್ ಏನಿದೆ ಅವ್ರು, ಈಗ ಮಾಮೂಲಿ ಥರ ಬೇರೆ ಥರ ಮನುಷ್ಯರು ಅಲ್ವಾ ಚಾಲಕರು, ಅವ್ರಿಗಿರೋ ಎಕ್ಸ್ಪೆಂಡಿಚರ್ ಯಾರು ಅರ್ಥನೇ ಮಾಡ್ಕೊತಾ ಇಲ್ವಲ್ಲ. ಈಗ ಮತ್ತೆ ಈಗ ಆಲ್ರೆಡಿ ಕೊರೋನಾದ ಮೊದಲನೇ ಅಲೆಯಲ್ಲಿ ಲಾಕ್ಡೌನ್ ಮಾಡಿದ್ರು, ಅದರಿಂದ ಹಲವಾರು ಪ್ರಾಬ್ಲಮ್ಗಳು ಸಹ ಆಯಿತು, ಇವಾಗ ಎರಡನೇ ಅಲೆ ಎದ್ದಿದೆ, ಸೊ ಈಗ ಮತ್ತೆ ಲಾಕ್ಡೌನ್ ಮಾಡಿದ್ರೆ ಮತ್ತೆ ಕ್ಯಾಬ್ ಡ್ರೈವರ್ಗಳಿಗೆ ಪ್ರಾಬ್ಲಮ್ 100% ಪ್ರಾಬ್ಲಮ್ ಆಗುತ್ತಿದ್ದು. ಸೆಕೆಂಡ್ ವಾರ್ ಏನನ್ನು ಬಂತು ಅಂದರೆ ಇದು ಕರೋನಾದು, ಡ್ರೈವರು ಫಸ್ಟ್ ಹೊಡೆತ ಬೀಳದೆ ಈಗ ಆಲ್ರೆಡಿ ಟ್ರಾನ್ಸ್ಪೋರ್ಟ್ಗೆ 100% ಬಿದ್ದೋಗಿದೆ. ಸೊ ಇನ್ನೂ ಪೂರ್ತಿ ನೆಲ ಕಚ್ಚಿಬಿಡ್ತಾರೆ, ಎದ್ದೊಳ್ಳೋದೇ ಇಲ್ಲ ಡ್ರೈವರ್ಸು. ಏಕೆಂದ್ರೆ ಅವ್ರಿಗೆ ಗೊತ್ತಿರೋದು ಒಂದೇ ವೃತ್ತಿ, ಚಾಲಕ ವೃತ್ತಿ. ಈ ಚಾಲಕ ವೃತ್ತಿ ಬಿಟ್ಟು ಬೇರೆ ಊರಲ್ಲೋಗಿ ಮಾಡಲಿಕ್ಕಾಗಲ್ಲ ಅವ್ರಿಗೆ.
ಇದ್ರೆ ಜಮೀನು ಕೆಲವೊಂದು ಜನ ಜಮೀನು ಇರುತ್ತೆ ಗೊತ್ತಿರುತ್ತೆ ಹೋಗಿ ಮಾಡ್ತಾರೆ. ಸೊ ಇಲ್ದಿದ್ದಾರೆಲ್ಲ ಏನು ಮಾಡಬೇಕು, ಅದೊಂದು ವೃತ್ತಿ ನಂಬ್ಕೊತಾರೆ. ಇಲ್ಲ ಆ ಥರ ನೆಕ್ಸ್ಟು ಈ ಥರ ಲಾಕ್ಡೌನ್ ಏನೋ ಸ್ಟಾರ್ಟ್ ಆಗೋಯ್ತು ಅಂತಂದರೆ ಸೊ ಅಗೇನ್ ಸುಸೈಡ್ಸು, ಸುಸೈಡ್ ಪಕ್ಕ ಸುಸೈಡ್ ಮಾಡ್ಕೊತಾರೆ. ಲಾಕ್ಡೌನ್ ಮಾಡೋದು ಬೇಡ, ಲಾಕ್ಡೌನ್ ಮಾಡೋದು ಮಾಡಲಿ, ಒಂದು ನಿಯಮ ಅಂತರ ಕಾಪಾಡಿಕೊಂಡು ಒಂದು ಏನು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಸ್ಯಾನಿಟೈಸಿಂಗ್ ಮಾಡಿಕೊಂಡು ಈ ಥರ ಮಾಡಲಿ ನಮ್ಮ ಅನಿಸಿಕೆ ಅದು. ಸೊ ಒಂದು ಬಂದ್ಬಿಟ್ಟು ಇನ್ನೊಂದೇನು ಮೇಜರ್ ಥಿಂಕ್ ಅಂತಂದರೆ, ಸೊ ಓಲೋ ಓಬರ್ ನಡೀತಾ ಐತೆ ಸ್ವಲ್ಪ ಲಿಟ್ಲ್ ಬಿಟ್ಟು ಅಂದರೆ ಏನೊಂದು 20% ನಡೀತಾ ಇರ್ಬೇಕಾನೆ ಓಲೋ ಓಬರ್ ಅಷ್ಟೇ. ಮೊದಲೆಲ್ಲ ಏನು ಕಸ್ಟಮರ್ಸ್ ಎಲ್ಲ ಯೂಸ್ ಮಾಡೋರು ಕ್ಯಾಬ್ಸ್ನ, ಸೊ ಇವಾಗ ಏನು ಯೂಸ್ ಮಾಡ್ತಾ ಇಲ್ಲ. ಬಟ್ ಒಂದು ITBT ಕಂಪ್ನಿ, ಈಗ ITBT ಯಾರು ಮುಖ್ಯಮಂತ್ರಿ ಆಗಿದಾರೋ, ಸಪೋಸ್ ಮಂತ್ರಿಗಳಿಗಿದಾರೋ, ಸೊ ಅವ್ರೇನಿದಾರೋ ಅವ್ರು ಬಂದ್ಬಿಟ್ಟು ITBT ಸಂಬಂಧಪಟ್ಟಂತೆ ಅವ್ರು ಯಾರು ಹ್ಯಾಂಡ್ ಓವರ್ ತೊಗೊಂಡಿದಾರೋ, ಅಟ್ಲೀಸ್ಟು ITBT ಕಂಪ್ನಿನಲ್ಲಿ ಒಂದು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಒಂದು 50% ಕಂಪ್ನಿಗಳನ್ನ ಓಪನ್ ಮಾಡಿಸ್ಬೇಕು. ಓಪನ್ ಮಾಡ್ಸಾರೆ ಇರೋ ಡ್ರೈವರ್ಸ್ಗೆಲ್ಲನ ಹೆಲ್ಪ್ಫುಲ್ ಆಗುತ್ತೆ ಮೇಡಮ್. ಮೇನ್ ಥಿಂಗ್ ಅದು ITBT ಕಂಪ್ನಿಗಳನ್ನ ಏನು ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ದಾರೋ ಸೊ ಅದನ್ನು ಕ್ಯಾನ್ಸಲ್ ಮಾಡಿಸ್ಬಿಟ್ಟು ಎಲ್ಲರಿಗೂ ಒಂದು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಟ್ಲೀಸ್ಟ್ ಒಂದು 50% ವರ್ಕ್ ಎಂಬ ಎಂಪ್ಲಾಯಿನ ವರ್ಕ್ ಫ್ರಮ್ ಹೋಮ್ ತೆಗೆದುಬಿಟ್ಟು ಕಂಪ್ನಿ ಕರೆಸ್ಬಿಟ್ಟು ಅವ್ರಿಗೆಲ್ಲ ನೀವು ಡ್ಯೂಟಿಗಳು ಕೊಟ್ಟರೆ ಸೊ ನಮ್ಮ ಡ್ರೈವರ್ಸ್ ಸಮೇತನೂ ಒಂದು ಹೆಲ್ಪ್ ಆಗುತ್ತೆ. ಅವರು ಒಂದು ಸ್ವಲ್ಪ ಏನೋ ಈ 3 ಟೈಮ್ ತಿನ್ನೋದ್ರಲ್ಲಿ 1 ಟೈಮ್ ಆದರೂ ತಿಂದುಬಿಟ್ಟು ಅವರು ಬದುಕನ್ನ ಸಾಗಿಸ್ತಾರೆ. ಮೇನ್ ಥಿಂಗ್ ಅದು. ನೆಕ್ಸ್ಟ್ ಬಂದುಬಿಟ್ಟು ಈಗ ಬಂದಿದೆಯಲ್ಲ ಇನ್ನೂ EMIಗಳು ಕಟ್ಟಬೇಕು ಅಂತ ಹೇಳ್ಬಿಟ್ಟು ಈ ಅದು ಮೇನ್ ಥಿಂಗ್. ಮೇನ್ EMIಗಳು ಕಟ್ಟೋದು ವಿಚಾರದಲ್ಲಿ ಸೊ ಇವ್ರೇನು ಮಾಡಬೇಕು ಅಂತಂದರೆ ಈ ಮಾನಿಟೋರಿಯಂ ಇದೆಯಲ್ಲ ಅದನ್ನ ಮುಂದಕ್ಕೆ ಹಾಕಬೇಕು, ಇಲ್ಲ ಅಟ್ಲೀಸ್ಟು ಇಂಟ್ರೆಸ್ಟ್ ಏನೂ ಹಾಕಬಾರ್ದು. ಸೊ ಏನಾದರೂ ಒಂದು ಅವ್ರಿಗೆ ಸಜೆಷನ್ ಕೊಟ್ಬಿಟ್ಟು ಸರ್ಕಾರ ಅದಕ್ಕೆ ನಿಮ್ಮ ಕಡೆಯಿಂದ ಏನಾಗುತ್ತೋ ಅಷ್ಟು ಸರ್ಕಾರದಿಂದ ಕೊಟ್ಬಿಟ್ಟು ಡ್ರೈವರ್ಗೆ ಡ್ರೈವರ್ ಅಸೋಸಿಯೇಷನ್ ಏನಿದೆಯೋ ಅವ್ರಿಗೆಲ್ಲ ಮಾತಾಡ್ಬಿಟ್ಟು ಕರೆದ್ಬಿಟ್ಟು ಮಾಡಿದ್ರೆ ಒಂದು ಹೆಲ್ಪ್ ಆಗುತ್ತೆ ಮೇಡಮ್ ಡ್ರೈವರ್ಸ್ಗೆ. ಈಗಿದ್ದಾರೆ ಗೊತ್ತಲ್ಲ ನಿಮಗೇ, ಈಗ ನಮ್ಮ ಚಾಲಕರ ಟ್ರೇಡ್ ಯೂನಿಯನ್ ಸರ್ವಿಸು ಅವರು ಸೋಮಶೇಖರ್ ಇದ್ದಾರಲ್ಲ ಅಧ್ಯಕ್ಷರು, ಪಾಪ ಎಷ್ಟು ಒದಾಡ್ತವ್ರೆ ಗೊತ್ತಾ ಅವರು, ತುಂಬ ಎಷ್ಟು ಯಾವುದೇ ಒಂದು ಚಾಲಕರದ್ದೇ ಪ್ರಾಬ್ಲಮ್ಗಳಲ್ಲಿ ಇಮ್ಮಿಡಿಯೇಟ್ ಅಟೆಂಡ್ ಮಾಡ್ತಾರೆ. ಸೊ ಅವರು ಅಷ್ಟೇ, ನೆಕ್ಸ್ಟ್ ಬಂದುಬಿಟ್ಟು ಭಾರತ್ ಟ್ರೇಡ್ ಯೂನಿಯನ್ ಅವರು ಎಲ್ಲಾದರೂ ಅಷ್ಟೇ, ನಮ್ಮ ಯಾವ್ಯಾವ ಇದಾರೋ ನಮ್ಮ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟು ಸಂಬಂಧಪಟ್ಟ ಇದರಲ್ಲ ನಮ್ಮ ಪದಾಧಿಕಾರಿಗಳಾಗಿರ್ಬೋದು ಎಲ್ಲರೂ ಅಷ್ಟೇ ಸ್ಪಂದನೆ ಮಾಡಿಬಿಟ್ಟು ಇಮಿಡಿಯೇಟ್ ರಿಯಾಕ್ಷನ್ ಮಾಡಿಬಿಟ್ಟು ಆ ಡ್ರೈವರ್ಗೆ ಏನಾಗಿದೆ ಅಂತ ನೋಡ್ತಾವ್ರೆ. ಅವರು ಅಷ್ಟೇ ತುಂಬ ಜನ ಚಾಲಕದ ಇದೇ ಥರ ನಿಮ್ಮ ಥರ ಮೀಡಿಯಾದವ್ರದ್ದು ಏನಿದೆಯೋ ಆ ಥರ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಎಲ್ಲ ಒಂದು ಇದು ಮಾಡಿಕೊಂಡು ತೊಗೊಂಡೋಗ್ಬಿಟ್ಟು ಅವರು ಸರ್ಕಾರಕ್ಕೆ ಮುಟ್ಟಿಸ್ತಾರೆ. ಬಟ್ ಯಾರು ರಿಯಾಕ್ಷನ್ ಮಾಡ್ತಾ ಇಲ್ಲ ಅಂತರ್ಗೆ. ಈಗ ಇದರಲ್ಲ ಸೋಮಶೇಖರ್ ಅಂತಾರ ಎಲ್ಲ ಇದರಲ್ಲ ಅಂತರ್ಗೆ ಸ್ವಲ್ಪ ಸಪೋರ್ಟ್ ಮಾಡಿಬಿಟ್ಟು ನಿಮ್ಮ ಕಡೆಯಿಂದ ಒಂದು ಅಭಿಯಾನ ಮಾಡಿ ವರ್ಕ್ ಫ್ರಮ್ ಹೋಮ್ನ ತೆಗೆಸಿ ಅಟ್ಲೀಸ್ಟ್ ಒಂದು 50% ಮಾಡಿಬಿಟ್ಟು ಎಲ್ಲ ಡ್ರೈವರ್ಸ್ಗೂ ಡ್ಯೂಟಿ ಸಿಗುತ್ತೆ, ಒಂದು ಕೆಲಸ ಸಿಕ್ಕಂಗೆ ಆಗುತ್ತೆ, ಮನೆ ಇರೋ ಡ್ರೈವರ್ಸ್ ಎಲ್ಲ ಆಚೆ ಬರ್ತಾರೆ ಡ್ಯೂಟಿ ಮಾಡ್ತಾರೆ. ಇಲ್ಲ ಬನ್ನಿ ಗೊತ್ತಲ್ಲ ನಿಮಗೇನೆ ಎಷ್ಟೋ ನೋಡ್ತಾರೆ ಬಂದು EMI ಕಟ್ಟಲೇಬೇಕು ಅಂತ ಕೂತ್ಕೊಂಡಿದ್ದಾರೆ, ಈಗ 100% ಕಟ್ಟಲೇಬೇಕು ಅಂತ ಕೂತ್ಕೊಂಡಿದ್ದಾರೆ, ಬಿಡ್ತಾ ಇಲ್ಲ. ಮನೇಲಿ ಅವ್ನಿಗೆ ಏನು ಪ್ರಾಬ್ಲಮ್ ಇರುತ್ತೋ ಬಂದ್ಬಿಟ್ಟು ಗಾಡಿ ಹೇಳ್ಕೊಂಡು ಹೋಗ್ತಾನೆ, ಅವ್ನು ಕಣ್ಮುಂದೆ ಅವ್ನು 1 ಲಕ್ಷ 2 ಲಕ್ಷ ಬಂಡವಾಳ ಹಾಕಿ ಗಾಡಿ ತಂದಿರ್ತಾನೆ, ಬಂದ್ಬಿಟ್ಟು EMI ಕಟ್ಟಿ ಅಂತ ಹೇಳ್ಬಿಟ್ಟು ಕಟ್ಟಿಲ್ಲ ಅಂದರೆ ಎತ್ಕೊಂಡು ಹೋಗ್ತಾನೆ, ಗಾಡಿ ಎತ್ಕೊಂಡು ಹೋಗ್ತಾವ್ರೆ. ಸೊ ಅದಕ್ಕೋಸ್ಕರ ನಿಮ್ಮ ಕಡೆಯಿಂದ ಒಂದು ಎಲ್ಲ ದಯವಿಟ್ಟು ಮಾಧ್ಯಮ ಮಿತ್ರಗಳು ನಾವು ಕೇಳ್ಕೊಳೋದು ಏನಂತ ಅಂದರೆ ಒಂದು ಅಭಿಯಾನ ಸ್ಟಾರ್ಟ್ ಮಾಡಿ, ನೀವು ವರ್ಕ್ ಫ್ರಮ್ ಹೋಮ್ನ ಕ್ಯಾನ್ಸಲ್ ಮಾಡಿಸಿ, ಸಂಬಂಧಪಟ್ಟ ಇಲಾಖೆಗೆ ತಲುಪಿಸ್ಬಿಟ್ಟು ವರ್ಕ್ ಫ್ರಮ್ ಹೋಮ್ನ ಕ್ಯಾನ್ಸಲ್ ಮಾಡಿಸ್ಬಿಟ್ಟು ಅಟ್ಲೀಸ್ಟ್ ಒಂದು 50% ಜನ ಕೆಲಸ ಮಾಡ್ತಾರೆ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ನಮ್ಮ ಚಾಲಕ ಒಕ್ಕೂಟ ಏನಿದೆಯೋ ಅವ್ರು ಸ್ವಲ್ಪ ಮುಂದೆ ಬರ್ತಾರೆ ಮೇಡಮ್, ಇಲ್ಲದ ಅಂದರೆ ಮತ್ತೆ ಅಗೇನ್ ಸೂಸೈಡ್ಸ್ಗಳೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಮಧು ಅಂದ್ಬಿಟ್ಟು ನನ್ನ ಹೆಸರು, ನಾನೊಂದು 7 ವರ್ಷದಿಂದ ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ದೀನಿ. ಈಗ ಲಾಕ್ಡೌನ್ ಆಗುತ್ತವಿಂದ ಈಗ ಒಬ್ಬರು ರೀಸೆಂಟಾಗಿ ಸೂಸೈಡ್ ಮಾಡಿದ್ರು, ಅದು ಅವ್ರೊಬ್ಬರದೇ ಸೂಸೈಡ್ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಯಾಕಂದರೆ ಈಗಿನ ಪರಿಸ್ಥಿತಿ ಯಾವ ಥರ ಆಗಿದೆ ಅಂದರೆ ಒಂದು EMIದಾಗಲಿ ಒಂದು ಮನೆಯವ್ರದ್ದು ಸಾಂಸಾರಿಕ ಜೀವನ ನಡೆಸಬೇಕು ಅಂದರೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿದ್ರೆ ಒಂದು ಕಂಪ್ನಿ ಓಪನ್ ಆಗಬೇಕು. ಕಂಪ್ನಿ ಓಪನ್ ಆಗಿಲ್ಲ ಅಂದರೆ ನಾವು ಏನು ಕೆಲಸ ಮಾಡೋಕ್ಕೆ, ಈಗ ನಂಗೆ ಡ್ರೈವಿಂಗ್ ಬಿಟ್ಟರೆ ಬೇರೆ ಏನೂ ಬರೋಲ್ಲ ನನಗೆ. 7 ವರ್ಷದಿಂದ ಡ್ರೈವಿಂಗ್ ಮಾಡ್ತೀನಿ, ಈಗೆಲ್ಲ ನಾವು ಹೊರಗಡೆ ಹೋಗಿ ಕೆಲಸ ಮಾಡಬೇಕು ಅಂದರೆ ಕೆಲಸ ಎಲ್ಲೂ ಸಿಗ್ತಾರೆ, ವೇಕೆನ್ಸಿ ಇಲ್ಲ. ಈಗ ಹೋಗ್ತೀನಿ ಅಂದ್ರೂ 6,000 5,000 ಕೊಡ್ತೀನಿ ಅಂತ ಹೇಳ್ತಾರೆ. ಈಗ ನಾನು ಮನೇಲಿ ಈಗ ವೆಹಿಕಲ್ ನಿಲ್ಲಿಸ್ಕೊಂಡು EMIನೇ ಕಟ್ಟಬೇಕು, ಇಲ್ಲ ಅಂದರೆ ನನ್ನ ಸಂಸಾರ ನಡೆಸಬೇಕು, ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಈಗ ಮುಖ್ಯಮಂತ್ರಿಗಳು ನಾವು ಏನು ಕೇಳ್ಕೊಳ್ಳೋದು ಏನಂದರೆ ಈಗಿರೋದು ಲಾಕ್ ಏನು ಹೋಮ್ ಫಾರ್ಮ್ ವರ್ಕ್ ಇದೆಯಲ್ಲ ಅದನ್ನು ಸ್ವಲ್ಪ ಇನ್ಕ್ರೀಸ್ ಮಾಡಿಕೊಡಿ, ನಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಡ್ರೈವರ್ಗಳಿಗೆ. ಈಗ ಓಲೋ ಬರೋದು ಇದು ಮಾಡ್ತಾಯಿದ್ರೆ ಅದು ಒಂದು ಸಮಸ್ಯೆ ಕ್ಲಿಯರ್ ಆಗುತ್ತೆ ಆಗೋದು. ಈಗ ನೆಕ್ಸ್ಟ್ ಕಂಪ್ನಿಗಳದ್ದು ಯಾವ್ದಾರ ಅಂದರೆ ಕಂಪ್ನಿಗಳಲ್ಲಿ ಅವ್ರ ಮನೇಲಿ ಕೆಲಸ ಮಾಡ್ಕೊಂಡು ಅವ್ರ ಸಂಬಳ ಸಿಗ್ತಾ ಇದೆ. ಈಗ ನಾವು ಇಲ್ಲಿ ಬರ್ತೀವಿ ಬೆಳಗ್ಗೆ ಸಂಜೆ ಗಂಟ ನಾವು ಕಂಪ್ನಿ ಹತ್ರನೇ ಇದ್ರು, ಏನು ವರ್ಕ್ ಆಗ್ತಾರೆ ನಮಗೆ, ಒಂದು ಡ್ಯೂಟಿ 2 ಡ್ಯೂಟಿ ಮಾಡ್ತೀನಿ ಅಂದರೆ ಏನು ಆಗುತ್ತೆ, ಅದರಿಂದ ಒಂದು 200-300 ರೂಪಾಯಿ ಸಿಗುತ್ತೆ ಅಷ್ಟೇ ನಮಗೆ ಬೆಳಗ್ಗೆ ಸಂಜೆ ಗಂಟ ಮಾಡಿದ್ರೆ. ಅದರಿಂದ ಏನು ತಾನೋ EMIನೇ ಕಟ್ಟೋದು, ಇಲ್ಲ ನಾವು ಊಟನೇ ಮಾಡೋದು. ಈಗ ಹೊರಗಡೆ ನಾವು ಒಂದು ಟೈಮ್ ಬೆಳಗ್ಗೆ ಸಂಜೆ ಗಂಟ ನಾವು ಹೊರಗಡೆ ಇರ್ತೀವಿ ಅಂದರೆ 200-300 ರೂಪಾಯಿ ಬೇಕಾಗುತ್ತೆ ಊಟ ತಿಂಡಿ ಈಗಿನ ಸಿಚುವೇಷನಲ್ಲಿ. ಇನ್ನು ಮನೆಗೆ ಏನು ತೊಗೊಂಡು ಹೋಗೋದು ನಾವು, EMI ಏನು ಕಟ್ಟೋದು. ಅದರಿಂದ ಮುಖ್ಯಮಂತ್ರಿಗಳು ಏನು ಕೇಳ್ಕೊಳ್ಳೋದು ಅಂದರೆ ಈಗೇನು ಹೋಮ್ ಫ್ರಮ್ ವರ್ಕು ಮಾಡಿದಾರಲ್ವಾ, 25% ಮಾತ್ರ ಈಗ ಇನ್ಕ್ರೀಸ್ ಆಗಿದೆ. ಈಗ ನೆಕ್ಸ್ಟು ನಮಗೇನು 50% ಇನ್ಕ್ರೀಸ್ ಮಾಡಿಕೊಟ್ರೆ ನಮಗೆ ತುಂಬ ಡ್ರೈವರ್ಗಳಿಗೆ ಹೆಲ್ಪ್ ಆಗುತ್ತೆ, ಹೆಂಗೆ ಅವ್ರ ಜೀವನ ನಡೆಸ್ಕೊಂಡು ಹೋಗ್ತಾರೆ ಅಂತ ನಾನು ಕೇಳ್ಕೊಳ್ಳೋದು ಇಷ್ಟೇ ನಾವು.
ಮತ್ತೆ ಇದ್ರ ಮಧ್ಯೆ ಅದೇ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿರೋದ್ರಿಂದ ನಿಮಗೆ ಬಂತಿರೋ ದುಡ್ಡೆಲ್ಲ ಬಾಡಿಗೆಗೆ ಅದಕ್ಕೂ ಹೆಂಗೆ ನೀವು ಇದು ಮಾಡ್ತೀರಾ? ಅದರಿಂದ ಏನೂ ಆಗ್ತಾ ಇಲ್ಲ. ಈಗ ಬರೋದು ಈಗ ಒಂದು 10,000 ದುಡಿದ್ರೆ 5,000 ಡೀಸೆಲೇ ಹೋಗಿರುತ್ತೆ, ಇನ್ನೊಂದು 2,000 ನಮಗೆ ಗಾಡಿ ಮೇಂಟೆನೆನ್ಸ್ ಅದು ಇದು ಅಂತಲೇ ಹೋಗಿರುತ್ತೆ, ಇನ್ನೊಂದು 3,000 ಉಳಿದಿರುತ್ತೆ. EMI ಕಟ್ಟೋದು ಇಲ್ಲ, ನಾವು ಸಂಸಾರ ನಡೆಸೋದು, ಮಕ್ಕಳು ಫೀಸ್ ಕಟ್ಟೋದು, ಈಗ ಫ್ಯಾಮಿಲಿ ಅಂದಮೇಲೆ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಬಂದೇ ಬರುತ್ತೆ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಇದು ಮತ್ತೆ ಸರ್ಕಾರದಿಂದ ನಿಮಗೆ ಏನಾದರೂ ಇದು ಅಂದರೆ ಲಾಭಗಳೇನಾದರೂ ಆಗಿದೆಯಾ, ಏನಾದರೂ ಸಹಾಯ ಮಾಡಿದಾರಾ, ಅಥವಾ ಮುಂದೆ ಯಾವ ಥರ ನಿಮಗೆ ಕ್ಯಾಬ್ ಡ್ರೈವರ್ಸ್ಗಳಿಗೆ ಸರ್ಕಾರದಿಂದ ಯಾವುದೆಲ್ಲ ಸೇವೆಗಳು ಸಿಗಬೇಕು ಅಂತ ನೀವು ಬಯಸ್ತೀರಾ? ಸರ್ಕಾರದಿಂದ ನಮಗೆ ಏನು ಸೌಲಭ್ಯಗಳು ಸಿಗ್ತಾ ಇಲ್ಲ, ಅವರು ಸರ್ಕಾರದಿಂದ ನಮ್ಗೆ ಏನು ಸೌಲಭ್ಯಗಳು ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ಇರೋದನ್ನ ನಮ್ಗೆ ಇನ್ಕ್ರೀಸ್ ಮಾಡಿಕೊಡಿ, ಏನು ಲಾಕ್ಡೌನ್ ಅಂತ ಹೋಮ್ ಫಾರ್ಮ್ ಅವ್ರು ಕೊಟ್ಟಿದಾರಲ್ಲ ಅದನ್ನ ಇನ್ಕ್ರೀಸ್ ಮಾಡಿಕೊಡಿ. ನಾವು ಕಷ್ಟಪಟ್ಟು ದುಡಿತೀವಿ, ಯಾರ ಹತ್ರನೂ ನಾವು ಹೋಗಿ ಕೈ ಚಾಚಿ ಇದು ಮಾಡ್ತಾ ಇಲ್ಲ. ನಮ್ಗೆ ಇರೋದೇನು ಒಂದು ಓಲೋಬರಲ್ಲಿ ಒಂದು ಏನು ಈಗ 20 ರೂಪಾಯಿ ಇದೆ ಕಿಲೋಮೀಟ್ರ್ ಪ್ರೈಸು, ಈಗ ಅದು ಒಂದು ಸ್ವಲ್ಪ ಇನ್ಕ್ರೀಸ್ ಮಾಡಿಕೊಡಿ. ಈಗ ಏನು ಡೀಸೆಲ್ ರೇಟ್ ಜಾಸ್ತಿ ಇದೆಯಲ್ಲ, ಇನ್ಕ್ರೀಸ್ ಮಾಡಿಕೊಟ್ರೆ ನಮಗೊಂದು ಅಷ್ಟೇ ಇಷ್ಟ ಉಳಿಯುತ್ತೆ. ನಾವು ಗೌರ್ಮೆಂಟಿಂದ ಏನು ಸಹಾಯ ಮಾಡಿ ಅಂತ ಕೇಳ್ತಾಯಿಲ್ಲ, ಏನು ಮಾಡಿಕೊಡಿ ಅಂತ ಕೇಳ್ತಾ, ನಮ್ಗೆ ಇರೋದನ್ನ ನಮಗೆ ಇನ್ಕ್ರೀಸ್ ಮಾಡಿಕೊಟ್ರೆ ಒಂದು 50% ಕಂಪ್ನಿ ಓಪನ್ ಮಾಡಿಕೊಟ್ರೆ ನಮಗೆ ನಮ್ಮ ಪಡಗೆ ನಾವು ಆರಾಮಾಗಿ ದುಡ್ಕೊಂಡು ಆರಾಮಾಗಿರ್ತೀವಿ ನಾವು. ನಮಸ್ತೆ, ನಮಸ್ತೆ, ರವಿಕುಮಾರ್ ಅಂತ. 10 ಇಯರ್ಸಿಂದ ಕ್ಯಾಬ್ ಓಡಿಸ್ತಾ ಇದ್ದೀನಿ ಮೇಡಮ್. ನಾನು ಈಗ ಹೋದ ವೀಕಲ್ ತನಗೆ ಈ ಥರ ಮೇಂಟೈನ್ ಮಾಡೋಕ್ಕಾಗ್ದೆ ತಿಂಗಳು ತಿಂಗಳು ಗಾಡಿ ಪ್ರಾಬ್ಲಮ್ಗಳು, ಈಗ ನಾವು ತುಂಬ ಕಷ್ಟಪಡ್ತಾ ಇದ್ದೀನಿ. ಗಾಡಿ ಸೇಲ್ ಮಾಡ್ಬಿಟ್ಟು ಈಗ ಡ್ರೈವರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವಾಗ ದಿನ ಹೆಚ್ಚಿಗೆ ಹಿಂಗೆ ಬರ್ತೀವಿ, ಈಗ ನಾವು ಹೆಂಡತಿ ಮಕ್ಕಳನ್ನ ಈಗ ಇಲ್ಲಿ ಇಟ್ಕೊಂಡಿಲ್ಲ, ಇಲ್ಲಿ ಬಾಡಿಗೆ ಕಟ್ಟೋಕ್ಕಾಗದೆ ತಿಂಗಳ ಮೇಲೆ ಆಯ್ತು. ಇವಾಗ ಮನೆಯೂ ಕಳಿ ನಾವು ಮಾಡಿ ಇವಾಗ 3 ಹೊತ್ತು ನಾವು ಇಲ್ಲೇ ಸಾಯ್ತಾ ಇದ್ದೀವಿ. ಇವಾಗ ಯಾವುದೇ ರೀತಿ ಸರ್ಕಾರದಿಂದ ನಮಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ. ಮತ್ತು ಈಗ 5,000 ರೂಪಾಯಿ ಅಂತ ಬಿಡುಗಡೆ ಮಾಡಿದ್ರು ಅವಾಗ ಲಾಕ್ಡೌನ್ ಟೈಮಲ್ಲಿ, ಅದರಲ್ಲಿ ನಮ್ಗೆ 1 ರೂಪಾಯಿ ಏನೂ ಸಿಕ್ಕಿಲ್ಲ. ನಮಗೆ ತುಂಬ ಕಷ್ಟ ಆಗಿ ಈಗ ನಾವು ಮನೆಯೆಲ್ಲ ಖಾಲಿ ಮಾಡ್ಕೊಂಡು ನಾವು ಹೆಂಡತಿ ಮಕ್ಕಳನ್ನೆಲ್ಲ ಊರಲ್ಲಿ ಬಿಟ್ಟಿದ್ದೀವಿ. ಓಲ್ ಇಲ್ಲಾರು ದುಡಿಯೋಣ ಅಂತ ಬಂದರೆ ಇಲ್ಲಿ ಏನು ಕಂಪ್ನಿಲಿ ನಮ್ಗೆ ಡ್ಯೂಟಿಗಳು ಸಿಗ್ತಾ ಇಲ್ಲ. ಇಲ್ಲಿ ಕೊಡೋ ಡ್ಯೂಟಿ ಹೆಂಗಿದೆ ಅಂತಂದರೆ ಈಗ ನಾವು ದುಡಿದ್ರೆ ಡೀಸೆಲ್ಗೆ ಆಗ್ತೈತೆ, ಯಾಕಂದರೆ ಡೀಸೆಲ್ ರೇಟಿಗೆ 87 ರೂಪಾಯಿ ಆಗಿದೆ ಇವಾಗ. ನಾವು ಡೀಸೆಲ್ ರೇಟಲ್ಲಿ ನಾವೀಗ ಗಾಡಿಗೆ EMI ಕಟ್ಟೋಣ ಇಲ್ಲ, ನಾವು ದಿನಕ್ಕೆ ದಿನಕ್ಕೆ ನಾವು ಏನಂದ್ರೆ ಈಗ ಹೊರಗಡೆ ಇರೋದ್ರಿಂದ ಟೀ ಕಾಫಿ ಕುಡಿಯೋಕೆ ಮತ್ತು ಒಂದು ಟೈಮ್ ಊಟ ತಿನ್ನೋಕ್ಕಾಗ್ತಾ ಇಲ್ಲ. ದಿನಕ್ಕೆ ಏನಂದ್ರೆ 100 ರೂಪಾಯಿ ಖರ್ಚು ನಮಗೆ ಬೇಕು. ನಮಗೆ ಹಾಗಾಗಿ ಸರ್ಕಾರದಿಂದ ನಮ್ಗೆ ಏನಾದ್ರು ಸೌಲಭ್ಯವನ್ನು ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ತುಂಬ ನಮ್ಮ ಡ್ರೈವರ್ಸ್ಗೆ ತುಂಬ ಕಷ್ಟಗಳಾಗ್ತಾ ಇದ್ದಾವೆ. ಹಿಂಗೆ ಆದರೆ ದಿನ ಚಿಕ್ಕಮ್ಮಿ ದಿನ ಹಿಂಗೆ ಆಗ್ಬಿಟ್ರೆ ನಾವು ಯಾರೂ ಇರೋಕ್ಕಾಗಲ್ಲ ಮೇಡಮ್. ಯಾಕಂದ್ರೆ ಬೇರೆ ಕೆಲಸಗಳು ನಮ್ಗೆ ಗೊತ್ತಿಲ್ಲ, ಇದನ್ನೇ ನಂಬಿ ಜೀವನ ಮಾಡ್ತಾ ಇದ್ದೀವಿ. ನಮಗೆ ಸರ್ಕಾರದಿಂದ ಇದಕ್ಕೆ ಏನಾದರೂ ಹೆಲ್ಪ್ ಮಾಡಬೇಕಂತ ಕೇಳ್ಕೊತೀನಿ ನಿಮ್ಮ ಹತ್ರ. ಅದೇ ಸರ್ಕಾರದಿಂದ ಹೆಲ್ಪ್ ಮಾಡ್ಬೇಕಂತ ಕೇಳಿ, ನಿಮ್ಗೆ ಯಾವ ಥರ ಸೌಕರ್ಯಗಳು ಬೇಕು ಸರ್? ಏನಿಲ್ಲ ಮೇಡಮ್, ಈಗ ನಮ್ಗೆ ಅವ್ರು ಏನು ಕೊಡೋಂಥ ಅವಶ್ಯಕತೆ ಏನಿಲ್ಲ. ಈಗ ಕಂಪ್ನಿಗಳು ಏನಿದೆ, ಈಗ ಒಂದು 50% ಯಾರು ಓಪನ್ ಆದರೆ ಅಟ್ಲೀಸ್ಟ್ ನಾವು ಅದರಿಂದ ದುಡ್ಡಿಗೆ 3 ತಿಂಗಳು ಒಂದ್ಸಲ ನಾವು ಟ್ಯಾಕ್ಸ್ ಅದೆಲ್ಲ ಕಟ್ತಾ ಇದ್ದೀವಿ. ನಾವು ಅಟ್ಲೀಸ್ಟ್ ನಮ್ಮ ಅವ್ರೇನು ಕೊಡೋದು ಬೇಡ, ಅಷ್ಟೇ ನಮ್ಮ ಕಂಪ್ನಿಗಳು ಓಪನ್ ಆದರೆ ನಾವು ದುಡ್ಡು ನಮ್ಮ ಕೈಲಿ ಏನಾಗುತ್ತೋ ಅದನ್ನು ನಾವು ಮಾಡ್ಕೊಂಡು ಹೋಗ್ತೀವಿ. ಇಷ್ಟು ಹೆಲ್ಪ್ ಮಾಡಬೇಕಾಗಿ ನಾವು ಕೇಳ್ಕೊತೀವಿ. ಈಗ ರೀಸೆಂಟಾಗಿ ಪ್ರತಾಪ್ ಅವರು ತೀರ್ಕೊಂಡ್ರು, ಆ ಇನ್ಸಿಡೆಂಟ್ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅದು ತುಂಬ ಬೇಜಾರಾಗುತ್ತೆ ಮೇಡಮ್. ಅದು ಯಾಕಂದರೆ ನಮ್ಮ ಕ್ಯಾಬ್ ಡ್ರೈವರ್ ತುಂಬ ಕಷ್ಟ ಅನುಭವಿಸ್ತಿದ್ದಾರೆ. ಈಗ ನಮಗೆ ಕಾಣ್ತಿರೋದು ಒಂದು ತುಂಬ ಜನ, ಎಷ್ಟೋ ಜನ ಸೂಸೈಡ್ಗಳು ಮಾಡ್ಕೊಂಡ್ರೆ ತುಂಬ ಜನ ಎಲ್ಲ ಊರುಗಳು ಬಿಟ್ಟು ಗಾಡಿಗಳು ಮಾರಿ ಎಲ್ಲ ಊರು ಕಡೆ ಹೋಗ್ಬಿಟ್ಟಿದ್ದಾರೆ. ಇಲ್ಲಿ ಜೀವನ ಮಾಡೋಕ್ಕಾಗ್ತಾ ಇಲ್ಲ ಬೆಂಗಳೂರಲ್ಲಿ. ಯಾಕಂದರೆ ಇದೊಂದೇ ನಂಬಿ ನಾವು ಜೀವನ ಮಾಡ್ತಾ ಇರೋದು. ಅದ್ರ ಜೊತೆ ದಿನೇ ಚಿಕ್ಕಮ್ಮಿ ಬಂತವ್ರು ನಾವು ಅದೇ ಥರ ಮಾಡ್ಕೋಬೇಕಾಗುತ್ತೆ. ಈಗ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ, ಅದಕ್ಕೆ ತಡಿಬೇಕು ಅಂತಂದರೆ ಸರ್ಕಾರ ನಮಗೆ ಏನಾದ್ರು ಹೆಲ್ಪ್ ಮಾಡಬೇಕು ಇವಾಗ ಈ ಟೈಮಲ್ಲಿ. ಸರ್, ಈಗ ಮತ್ತೆ ಕೊರೋನಾದ 2ನೇ ಅಲೆ ಸ್ಟಾರ್ಟ್ ಆಗಿರೋದ್ರಿಂದ ಮತ್ತೆ ಈಗ ಲಾಕ್ಡೌನ್ ಮಾಡಬೇಕಾ ಅಥವಾ ಬೇಡವಾ ಸರ್? ಬೇಡ ಮೇಡಮ್, ಈಗ ಮತ್ತೆ ಲಾಕ್ಡೌನ್ ಮಾಡಿದ್ರೆ ಮತ್ತೆ ಇನ್ನು ಯಾರೂ ಇರೋಕ್ಕಾಗಲ್ಲ ಡ್ರೈವರ್ಸ್ಗಳು. ತುಂಬ ಕಷ್ಟ ಅನುಭವಿಸ್ಬೇಕಾಗುತ್ತೆ. ಅದು ಏನು ಮಾಡ್ತಾರೋ ನೋಡ್ಬೇಕು ಮೇಡಮ್. ಒಟ್ಟು ಲಾಕ್ಡೌನ್ ಮಾಡಿದ್ರಂತೂ ನಮ್ಮ ಕಡೆ ಅಂತೂ ಆಗಲ್ಲ ಇನ್ನು. ಇದಕ್ಕೆಲ್ಲ ಸರ್ಕಾರನೇ ಜವಾಬ್ದಾರಿ ಒತ್ಕೋಬೇಕಾಗುತ್ತೆ ಅಷ್ಟೇ.